ಕವನಗಳ ಬರೆವೆ ಪ್ರೀತಿಯ ಪುಟಗಳ ಮೇಲೆ, ಬರೀ ಕವನವಲ್ಲ ಇದುವೆ ನನ್ನೆದೆಯ ಕನಸುಗಳ ಸಾಲೆ. ಕಲ್ಪನೆಗಳ ಮೀರಿ ಕಲ್ಪನೆ ಮೀರಿ ಬರೀ ಕವನವಲ್ಲ ಇದುವೆ ನನ್ನೆದೆಯ ಕನಸುಗಳ ಸಾಲೆ. ಕಲ್ಪನೆಗಳ ಮೀರಿ ಲೈನ್ಸ್ ಸೆಟ್ ಆಗ್ತಿಲ್ವಲ್ಲ. ಕಲ್ಪನೆಗಳ ಮೀರಿ ಕಣ್ಣೆದುರು ಬಂದವಳ ಕಣ್ಣಂಚಲ್ಲೆ ಕಟ್ಟಿ ಹೇಳಿರುವ ಸಾಲೆ ಈ ಕವನಗಳ ಹಾಳೆ. ಆಹಾ, ಏನ್ ಕವಿಗಳೇ, ಇವತ್ತು ಕವಿತೆ ಬರೆದ್ರ? ಬರ್ದೆ, ಅದು ಇವತ್ತು ನಿನ್ ಮೇಲೆ ಬರ್ದೇನೆ. ಹೌದಾ, ಎಲ್ಲಿ ಕೊಡು ಓದಣ. ಹುಜ್ಜಿ ಹುಜ್ಜಿ ಕ್ಲೀನ್ ಮಾಡು, ಮೈಸೂರಿಂದ ತಂದ ಮ್ಯಾಗ್ನ ಸ್ವಲ್ಪ ಇದೆ ತಟ್ಟಿ ಮಾಡೋಣ. ಹಲೋ ಬ್ರೋ. ಏನ್ ಬ್ರೋ, ಏನ್ ಮಾಡ್ತಿದ್ದೀರಾ? ಅಯ್ಯ, ನಿಮ್ಗಳು ಸವಾಸ ಮಾಡಿದ್ಮೇಲೆ ನಿಮ್ಮೆಲ್ಲ ಎತ್ತಿ ಬೌಟನೆ ನಡಕಾಗತ್ತೆ. ಮನೆ ಮುಂದೆ ಕಾರ್ ವಾಶ್ ಮಾಡ್ತಾ ಇದ್ದೀನಿ, ಏನ್ ಮ್ಯಾಟ್ರ್ ಹೇಳಿ. ಆಯ್ತು ಬ್ರೋ, ಕೂಲ್. ಈಗ ವಿಷಯ ಏನು? ಹೇಳಿ. ಏನಿಲ್ಲ, ವಿಷಯ ಗೊತ್ತಾಯ್ತಾ ಅಂದೆ. ವಿಷಯನಾ? ಏನ್ ವಿಷಯ? ಅದೇ ಬ್ರೋ, ನಮ್ ಸನ್ನಿ ವಿಡಿಯೋ ರಿಲೀಸ್ ಆಗಿದೆ, ವಿಷಯ ಗೊತ್ತಿಲ್ವಾ? ಏನು, ನಮ್ ಸನ್ನಿ ವಿಡಿಯೋ ರಿಲೀಸ್ ಆಗಿದ್ಯಾ? ಬ್ರೋ ಒಂದ್ 10 ನಿಮಿಷ ಕಾಲ್ ಮಾಡ್ತೀನಿ ಬ್ರೋ, ಒಂದ್ ಅರ್ಜೆಂಟ್ ಕೆಲಸ ಬಂದಿದೆ. 10 ನಿಮಿಷ ಮಾಡ್ತೀನಿ ಮಾಡ್ತೀನಿ. ಹಲೋ, ಹೇ ಡೂಡ್, ಇದೆಲ್ಲ ಬೇಕಿತ್ತಾನೆ? ವಾಟ್ ದ ಹೆಲ್ ಡಿಡ್ ಯು ಆಸ್ಕ್? ಡಿಡ್ ಐ ಸ್ಟಾರ್ಟ್ ಆಲ್ ದೋಸ್ ಆರ್ಗ್ಯುಮೆಂಟ್ಸ್? ಅವ್ರಿಗೆ ನಾನು ಯಾರು ಅಂತ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ಐ ವಿಲ್ ಬ್ಲಡಿ ಮೇಕ್ ಶೋರ್ ದೆ ವಿಲ್ ಲರ್ನ್ ಎ ಲೆಸನ್ ಔಟ್ ಆಫ್ ಇಟ್. ಸಮಾಧಾನ ಮಾಡ್ಕೋ, ಇವಾಗ ನಿನ್ನೇನು ತಪ್ಪಿಲ್ಲ ತಾನೆ, ಜಸ್ಟ್ ಇಗ್ನೋರ್. ಇವಾಗ ಎಲ್ಲಿದೆ ನೀನು? ಡೂಡ್, ಐ ಆಮ್ ಲಿಟ್ರಲಿ ಪಿಸ್ಡ್ ಆಫ್ ರೈಟ್ ನೌ. ಈ ಪರಿಸ್ಥಿತಿಲಿ ಮನೆಗೆ ಹೋಗೋದಕ್ಕೆ ಆಗಲ್ಲ. ಇಲ್ಲೇ ಯಾವುದೋ ಹೋಟೆಲ್ ಕಾಣ್ತಾ ಇದೆ, ಬೆಟರ್ ಇಲ್ಲೇ ಸ್ಟೇ ಆಗಿ ಆಮೇಲೆ ನಿನ್ನ ಮನೆಗೆ ಹೋಗ್ತೀನಿ. ಓಕೆ ಡೂಡ್, ಬಾಯ್. ಓಕೆ ಮ್ಯಾಮ್, ಬಾಯ್. ಓಹ್, ಅದೇ ಹಳೆ ಕತೆ, ಆದರೆ ಮೇಕಿಂಗ್ ಮಾತ್ರ ಅದೂರಿ. ಇಂಥವರೆಲ್ಲ ನಮ್ಮ ಏರಿಯಾದಲ್ಲಿ ಯಾಕೆ ಗುರು ಸಿಗಲ್ಲ? ಜಯ ಸಾನಿ. ವಾವ್, ಕವಿತೆ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾವ್ ಡೈಲಿ ಇದೇ ತರ ಮೀಟ್ ಆಗ್ತಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಅಲ್ವಾ? ಆದ್ರೆ ನಾಳೆಯಿಂದ ಮೀಟ್ ಆಗೋದಕ್ಕಾಗಲ್ಲ. ಏನು, ಮೀಟ್ ಆಗಕ್ಕಾಗಲ್ವಾ? ಯಾಕೆ? ಇವತ್ತಿಗೆ ನನ್ನ ಎಕ್ಸಾಮ್ಸ್ ಎಲ್ಲ ಮುಗೀತು, ನಾಳೆಯಿಂದ ಏನು ರೀಸನ್ಸ್ ಹೇಳಿ ಮನೆಯಿಂದ ಹೊರಗ್ ಬರೋದಕ್ ಆಗಲ್ಲ. ಪದೇ ಪದೇ ಮೀಟ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಸೊ ಹೇ ವಿಜಿ, ನಾನ್ ಹೇಳ್ತಿರೋದ್ ಕೇಳಿಸ್ತಾ? ಕೇಳಿಸ್ತು. ಮೀಟ್ ಆಗಕ್ಕಾಗಲ್ವಾ? ಪರವಾಗಿಲ್ಲ ಪರವಾಗಿಲ್ವಾ? ಅದು ನಾನು ಹೊರಡ್ತಿದ್ದೀನಿ, ಬಾಯ್. ಇಂಪು ಛೇ. ಕಮ್ ಇನ್. ಯಾರ್ರೀ ಮಾಡಿದ್ ಪೇಂಟಿಂಗ್ಸ್ ಇದು? ನಾನೇ ಸರ್ ಮಾಡಿದ್ದು. ಹೌದಾ? ಹಾ, ಸೂಪರ್ ಆಗಿದೆ. ಥ್ಯಾಂಕ್ ಯು ಸರ್. ಓಕೆ ಓಕೆ ಸರ್. ಹಲೋ, ಯು ಬ್ಲಡಿ
ಓಕೆ ಲಿಸನ್ ಶಟ್ ಅಪ್ ಯುವರ್ ಬ್ಲಡಿ ಮೌತ್ ಆ್ಯಂಡ್ ಗೆಟ್ ಲಾಸ್ಟ್ ಬ್ಲಡಿ ha 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 ha
ಜೀವನದಲ್ಲಿ ನಾವು ಮಾಡೋ ಪ್ರತಿ ಕೆಲಸದಲ್ಲಿಯೂ ನಮ್ಮ ಚಿತ್ ಅಂದರೆ ಮನಸ್ಸಾಕ್ಷಿ ನಮ್ಮನ್ನು ಎಚ್ಚರಿಸುತ್ತಲೇ ಇರುತ್ತದೆ. ನಾವು ಒಳ್ಳೆ ಕೆಲಸಗಳನ್ನು ಮಾಡಿದಾಗ ಮಾತ್ರ ನಮ್ಮ ಮನಸ್ಸಾಕ್ಷಿಯು ಹೇಳುವ ಮಾತುಗಳನ್ನು ಕೇಳಿ ಆನಂದ ಪಡುವ ನಾವುಗಳು, ಅದೇ ಮನಸ್ಸಾಕ್ಷಿಯು ನಮ್ಮ ತಪ್ಪುಗಳ ಹಿಂದೆ ನಿಂತು ಎಚ್ಚರಿಸಿದಾಗ ಅದನ್ನು ಲೆಕ್ಕಿಸದೆ ಪ್ರಕೃತಿ ವಿಕೋಪಕ್ಕೆ ಕಾರಣವಾಗುವ ಬದಲು ನಮ್ಮ ಮನಸ್ಸಾಕ್ಷಿಯು ಎಚ್ಚರಿಸಿದಾಗ ಅದನ್ನು ಗಮನಿಸಿ ಸರಿದಾರಿಯಲ್ಲಿ ನಡೆದು ತಿನ್ನಲು ಪೌಷ್ಟಿಕ ಆಹಾರ, ಕುಡಿಯಲು ಶುದ್ಧ ನೀರು ಹಾಗೂ ಪರಿಶುದ್ಧವಾದ ವಾತಾವರಣದಿಂದ ಕೂಡಿದ ಪವಿತ್ರವಾದ ಭಾರತ ದೇಶದಲ್ಲಿ ಸಂತೋಷದಿಂದ ಬಾಳಿ ಹಾಗೂ ನಮ್ಮ ಮುಂದಿನ ಪೀಳಿಗೆ ಆರೋಗ್ಯದಿಂದ ಬದುಕಲು ಅನುವು ಮಾಡಿಕೊಡೋಣ. ಜೈ ಹಿಂದ್.